अरवत् जन के पाप और कल सिद्धरामय्या हत्र अरवत्क जन इवर हत्र वबर कुणगल रंगनाथ वो एम एल बिट्रे हर यारू इलावरे सिद्धरामय्या जो इवतें यार बे नायकत्व अरे सिद्धरामय्या अंतर वरतु इवर यारू इू पर्स्थिति डी सुकुमार हेतर मुनरत्न नोट कुसुम ओटू कांग्रेस नोट कांग्रेस ओटू अंतर टीके नोट ನನ್ನ ಮನೆ ಇರೋದು ಮಲ್ಲೇಶ್ವರ ನನ್ನ ಮನೆಯಲ್ಲಿ ನಾನೊಬ್ಬ ಗುತ್ತಿಗೆದಾರನಾಗಿ ಸೇರಿಸಿ ಇಟ್ಕೊಂಡಿರೋ ಸ್ಥಾನನೇ ನನ್ನತ್ರ ಇರೋದು ಅದಕ್ಕಿಂತ ಹೆಚ್ಚಿಗೆ ನನ್ನತ್ರ ಯಾವ ಹಣನೂ ಇಲ್ಲ ನಾನೊಬ್ಬ ನಿರ್ಮಾಪಕನಾಗಿ ಗುತ್ತಿಗೆದಾರನಾಗಿ ಸಂಪಾದನೆ ಮಾಡಿ ಇಟ್ಕೊಂಡಿರೋದು ನನ್ನತ್ರ ಇದೆ ನಂದು ಬೆಂಗಳೂರಲ್ಲಿ ಮಲ್ಲೇಶ್ವರ ಬಿಟ್ರೆ ಬೇರೆ ಯಾವ ಊರಲ್ಲೂ ನನ್ನ ದುಡ್ಡಿಲ್ಲ ಉದಾಹರಣೆ ಹೇಳಬೇಕಂದ್ರೆ ಅಬ್ಬಬ್ಬ ಅಂದ್ರೆ ಬೆಂಗಳೂರು ವಿಧಾನಸೌಧ 3 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇರೋದು ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಅಥವಾ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ನನ್ನ ದುಡ್ಡಿಲ್ಲ ಅವರ ಹತ್ರ ಏನಾದರೂ ಒಂದು ವೇಳೆ ಹೆಚ್ಚಾಗಿದ್ದು ನನಗೆ ಕೊಟ್ರೆ ನಾನು ಅಂಚಿಕೊಳ್ಳುತ್ತೆ ಈಗ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಒಂದು ಗಾದೆ ಮಾತು ಹೇಳ್ತಾರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ 10 ವರ್ಷದಿಂದ ನನ್ನ ಜೊತೆ ಇದ್ದವರು ಇವರು ತಾನೇ ಅಲ್ಲ ಆವತ್ತು ಇವರಿಗೇನು ಗೊತ್ತಿರಲಿಲ್ವಾ ಆವತ್ತು ಮುನಿರತ್ನ ತುಂಬಾ ಒಳ್ಳೆಯವನು ಮುನಿರತ್ನನ ಪರವಾಗಿ ಹಗಲು ರಾತ್ರಿ ಕಷ್ಟಪಡ್ತೀವಿ ಅಂತ ಹೇಳಿದವರು ಮುನಿರತ್ನ ಜಾತಿ ಮಾತಾಡದೇ ಇರೋರು ಎಲ್ಲ ಹೊಗಳಿದ್ದೇ ಹೊಗಳಿದ್ದು ಕೆಂಪೇಗೌಡ ಅಧ್ಯಯನ ಪೀಠ ಮುನಿರತ್ನ ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ಡಿ ಕೆ ಶುಕುಮಾರ್ ಅವರು ಹೇಳಿದ್ರು ಇವತ್ತು ಅಷ್ಟು ಬೇಗ ಮುನಿರತ್ನ ಅಷ್ಟೊಂದು ಕಹಿ ಆಗ್ಬಿಟ್ನ ಇವರಿಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸರಿ ಯಡಿಯೂರಪ್ಪ ಕೆಳಡಿಕಲ್ಲ ಮುನಿರತ್ನ ಕತೆ ಗೋವಿಂದ ಅಂತಾರೆ ಯಡಿಯೂರಪ್ಪ ಇರೋರಿಗೆ ಮಾತ್ರ ಮುನಿರತ್ನ ಆಟ ಈಗ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ इवर नडक नोड़े आ देवरे मेचु इवर मतु के पी सी 138 वर्ष इतिहास इतक कांग्रेस पार्टी अंत वो पक्षदली अध्यक्ष अध्यक्षरता जाति ओडितर धर्म ओडोद्रे अद्वर इष्ट संकुचित मनोभव राजकीय नन अर्थ आगता है ಅದೇನಕ್ಕೆ ಈ ರೀತಿ ನಡೆಕೊಳ್ತಾ ಇದ್ರು ಗೊತ್ತಿಲ್ಲ ದಯವಿಟ್ಟು ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಎಲ್ಲರನ್ನು ಒಟ್ಟಿಗೆ ತಗೊಳ್ಳಿ ಒಟ್ಟಿಗೆ ಬೆಳೆಯಿರಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನಿದೆ ಅದು ಮುಟ್ಟಬೇಕು ಅಂದ್ರೆ ಎಲ್ಲರೂ ಬೇಕು ದಯವಿಟ್ಟು ನಾನು ಒಂದೇ ಒಂದು ಅವರಲ್ಲಿ ಮನವಿ ಮಾಡ್ತೀನಿ ನಾಡಪ್ರಭು ಕೆಂಪೇಗೌಡರ ಇತಿಹಾಸನ ಓದಿಕೊಳ್ಳಿ ಅವರ ಇತಿಹಾಸನ ಓದಿಕೊಂಡ್ರೆ ನೀವು ಖಂಡಿತವಾಗಲೂ ಬಹಳಷ್ಟು ದೊಡ್ಡದಾಗಿ ಬೆಳಿತೀರಿ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಓದದೆ ನೀವು ಯಾವ ರಾಜಕೀಯ ಮಾಡಿದ್ರು ಅದು ಹೋಮ ನೀರಲ್ಲಿ ಹೋಮ ಮಾಡಿದಂಗ ಆಗುತ್ತೆ ಅಂತ ನಾನು ಒಂದು ಕಿವಿ ಮಾತು ಥ್ಯಾಂಕ್ಸ್ ಸರ್ ಇದು ಕಾಂಗ್ರೆಸ್ ನವರು ಈಗ ಕೆಲವೊಂದು ಸ್ಥಳಗಳಲ್ಲಿ ಕುಸುಮಯ್ಯ ಶ್ರೀಲ್ದನಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಇದೇನಾದರೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಹೆಸರೇ ನೋಡಿ ಕಾಂಗ್ರೆಸ್ ಅಭಿವೃದ್ಧಿ ಆಗಿದೆ ಮತ ಕೇಂದ್ರಿಸಿದ್ರು ಸರ್ ನಾನು ಯಾರ ಬಗ್ಗೆನೂ ಮಾತಾಡಲ್ಲ ನಾನು ಹೇಳೋದು ಒಂದೇ ನಾನು ಕೆಲಸ ಮಾಡಿದ್ದೀನಿ ನನ್ನ ಅಭಿವೃದ್ಧಿ ಕೆಲಸಗಳನ್ನು ಗಮನಿಸಿ ಮತ ಕೊಡಿ ಸರ್ಕಾರ ಇದೆ ಇನ್ನು 2.5 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ ದಯವಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಿ ಇದು ಉಪಚುನಾವಣೆ ಇದರಲ್ಲಿ ಹೋಗಿ ಯಾತಕ್ಕೆ ನಿಮ್ಮ ವೋಟ್ನ ವ್ಯರ್ಥ ಒಳ್ಳೆದಾಯ್ತು ಅವ್ರ ಟ್ರೈನಿಂಗ್ ಏ ತಗೊಳ್ಳೋಣ ಬಿಡಿ ಅವ್ರದ್ದು ಬಹಳ ಬಳಕೆ ಬೇಕಾಗಿದೆ ನಮಗೂ ರಾಜಕಾರಣದಲ್ಲಿ ನಾನು ಗೊತ್ತಿರಲಿಲ್ಲ ನನಗೆ ಈ ವಿದ್ಯೆಗಳೆಲ್ಲ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಒಳ್ಳೆದಾಗಲಿ ಜಲ್ದಿ ಪುಸ್ತಕ ಬರಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಜೊತೆಲಿ ಇದ್ದೀನಿ ಎಂಟೈರ್ ಶಾಸಕಾಂಗ ಪಕ್ಷದ ಇವರೆಲ್ಲ ಸದಸ್ಯರೆಲ್ಲ ನಾವು ಅವರ ಜೊತೆಲಿ ಇದ್ದೀವಿ ತಪ್ಪೇನಿದೆ ಈ ಅವರ ಸೋನಿಯಾ ಗಾಂಧಿ ಅವ್ರನ್ನ ಲೀಡರ್ ಅಂತ ಮಾಡಿದ ಮೇಲೆ ನಾವು ಅವ್ರ ಜೊತೆಲಿ ಇರಲೇಬೇಕಲ್ಲ ಹಿಂದೇನು ನಾವೆಲ್ಲ ಅವ್ರ ಶಾಸಕಾಂಗ ಪಕ್ಷದ ನಾಯಕರು ಮಾಡಿ ಅವ್ರ ಜೊತೆ ಇದ್ದೀವಿ ಇವತ್ತು ಇದ್ದೀವಿ